ಹೋಗಿ ಬಾಣವ ಹೂಡಿ ಕಿವಿವರೆಗಾಗಿ ಬರ ಸೆಳೆದಾರಿ ಬೊಬ್ಬಿರಿದಾಗಲು ತೂಗಿ ಬಾಣವ ಹೂಡಿ ಕಿವಿವರೆಗಾಗಿ ಬರ ಸೆಳೆದಾರಿ ಬೊಬ್ಬಿರಿದಾಗಲು ಇಂತೆಂದನು ಧನಂಜಯನ ಧನಂಜಯಗೆ ಈಗಲೀವನದೊಳಗೆ ಈಗಲೀವನದೊಳಗೆ ಖಗ ಮೃಗ ನಾಗ ಸುರದನು ಜಾತಿ ಜೀವರ ಹೋಗಲಿ ಅದೆ ತರುಬಿ ಶರದಲ್ಲಿ ಕಾಯಬೇಕೆಂದ ಈಗಲೀವನದೊಳಗೆ ಖಗ ಮೃಗ ನಾಗ ಸುರದನು ಜಾತಿ ಜೀವರ ಹೋಗಲಿಯದೆ ತರುಬಿ ಶರದಲ್ಲಿ ಕಾಯಬೇಕೆಂದ ಆ ಪಾಂಡವ ವನದ ದಹನದ ಪ್ರಾರಂಭದ ಗಳಿಗೆಯಲ್ಲಿ ಅಗ್ನಿ ಅರ್ಜುನನಿಗೆ ಹೇಳಿದ ಮಾತುಗಳು ಇಲ್ಲಿ ಬರ್ತವೆ. ಕುಮಾರವ್ಯಾಸ ಭಾರತದ ಆದಿಪರ್ವದ 20ನೇ ಸಂಧಿಯ 24ನೇ ಪದ್ಯದಲ್ಲಿ ಇಲ್ಲಿ ಧನಂಜಯನ ಧನಂಜಯಗೆ ಅಂತ ಇದ್ರೆ ಅನೇಕರಿಗೆ ಓದಿದ್ರು ಗೊತ್ತಾಗೋದಿಲ್ಲ. ಇದು ಧನಂಜಯನು ಧನಂಜಯನಿಗೆ ಆದ್ರೆ ನೀವು ಶಬ್ದಕೋಶವನ್ನು ತೆಗೆದು ನೋಡಿದ್ರೆ ಧನಂಜಯ ಅನ್ನೋ ಶಬ್ದಕ್ಕೆ ಅಗ್ನಿ ಅನ್ನೋ ಅರ್ಥ ಇದೆ. ಒಬ್ಬ ಧನಂಜಯ ಅಗ್ನಿ, ಇನ್ನೊಬ್ಬ ಧನಂಜಯ ಅರ್ಜುನ. ಅದರಿಂದ ಧನಂಜಯ ನಾ ಧನಂಜಯಗೆ ಅಂದ್ರೆ ಅಗ್ನಿಯು ಅರ್ಜುನನಿಗೆ ಹೇಳಿದ. ಅರ್ಜುನ ಸಿದ್ಧವಾಗಿದ್ದಾನೆ, ನಾಲ್ಕು ಪದ್ಯಗಳಿಂದ ಸಿದ್ಧವಾಗೇ ಇದ್ದಾನೆ ಅವನು. ತಿಳ್ಕೊಳ್ಳಿ, ತೂಗಿ ಕಿವಿವರೆಗೆ ಬಾಣವನ್ನ ಇನ್ನು ಕಿವರಿಗೆ ಎಳ್ಕೊಂಡು ಸಿದ್ಧವಾಗಿದ್ದಾನೆ ಅವನು. ಹಾಗಿರೋ ಸಂದರ್ಭದಲ್ಲಿ ಬರ ಸೆಳೆದು ಆರಿ, ಆರ್ ಅಂದ್ರೆ ಹಳಗನ್ನಡದಲ್ಲಿ ಗರ್ಜಿಸು ಅಂತ ಅರ್ಥ. ಗರ್ಜಿಸ್ತಾ ಕೂಗ್ತಾ ಬೊಬ್ಬಿರಿದಾಗ ಇಂತೆಂದನು ಧನಂಜಯನ್ ಆ ಧನಂಜಯ. ಇದೇ ನಾನು ಪ್ರಾರ್ಥನೆ ಮಾಡ್ತಾ ಏನಪ್ಪ, ನನ್ನನ್ನು ಕಾಪಾಡಬೇಕು, ನಾನೀಗ ತಿನ್ನಕ್ ಶುರು ಮಾಡಿದ್ದೀನಿ. ಇದರಲ್ಲಿ ಒಂದು ಷರತ್ತಿದೆ, ಏನಂದ್ರೆ ಈಗಲ್ಲಿ ಈ ವನದೊಳಗೆ ಈ ಕಾಡಿನಲ್ಲಿ ಏನೇನಿವೆಯೋ, ಖಗ ಹಕ್ಕಿಗಳು, ಮೃಗ ಪ್ರಾಣಿಗಳು, ನಾಗ ಸರ್ಪಕುಲ, ಸುರ ಧನುಜಾದಿ ಯಾರೇ ಇರಲಿ, ಯಾಕೆಂದ್ರೆ ಸುರ ಧನುಜರು ಇದ್ರು ಅಲ್ಲಿ ಇನ್ನು ಮಾತು ಬರುತ್ತೆ. ಆ ಧನುಜರ ಮಯ ಒಬ್ಬ ಇದ್ದ, ಅವನ್ನ ಕಾಪಾಡ್ತಾನೆ ಕೃಷ್ಣ ಅನ್ನೋ ಮಾತು ಬರುತ್ತೆ. ಅದನ್ನ ಇಲ್ಲಿ ವಾಸ ಮಾಡತಕ್ಕ ದೇವತೆಗಳಾಗ್ಲಿ, ರಾಕ್ಷಸರಾಗ್ಲಿ, ಮನುಷ್ಯರಾಗ್ಲಿ, ಅಥವಾ ನಾಗಗಳಾಗ್ಲಿ, ಯಾರು ಕೂಡ ಒಂದು ಪ್ರಾಣಿ ಕೂಡ ತಪ್ಪಿಸಿಕೊಂಡು ಹೋಗದಂತೆ ಜೀವರ ಹೋಗಲೀಯದೆ ತರುಬಿ, ತರುಬೋದು ಅಂದ್ರೆ ಅಡ್ಡಗಟ್ಟೋದು ಅಂತ. ಅಕಸ್ಮಾತ್ ಹೊರಟ್ರು ಕೂಡ ಅಲ್ಲಿಯೇ ನಿಲ್ಲಿಸಿ ತರುಬಿ ಕಾಯಬೇಕು. ಪಾಪ ಕಾಯಬೇಕು ನೋಡಿ ಮಾತು, ಅವುಗಳನ್ನು ಅಡ್ಡ ಹಾಕಿ ಕಾಪಾಡಬೇಕು ಅಂದ್ರೇನು, ಅಗ್ನಿಯನ್ನು ಕಾಪಾಡಬೇಕು, ಅವೆಲ್ಲ ಸಾಯೋದಕ್ಕೆ ಬಿಡಬೇಕು ಅಂತ ಹೇಳಿ. ಒಬ್ಬರಿಗೆ ಆಗೋ ಮೆಚ್ಚುಗೆ ಇನ್ನೊಬ್ಬರಿಗೆ ಅನ್ಯಾಯನೂ ಅಲ್ವೇ. ಯಾವ ಪ್ರಾಣಿನೂ ತಪ್ಪಿಸ್ಕೊಂಡು ಹೋಗಬಾರದು. ಆ ರೀತಿಯಲ್ಲಿ ಈ ಪ್ರೈಮರಿ ಶಾಲೆಗಳಲ್ಲಿ ಕೋಲ್ ಹಿಡ್ಕೊಂಡು ಮೇಷ್ಟ್ರುಗಳು ಯಾವ್ದಾದ್ರು ಫಂಕ್ಷನ್ ಆಗ್ತಾ ಇರುವಾಗ ಒಬ್ಬ ಹುಡುಗ ಆಚೆಗೆ ಹೋಗ್ಬಾರ್ದಲ್ಲ, ಹಾಗೆ ಕಾಯ್ತಾ ಇರ್ತಾರೆ. ಆ ರೀತಿಯಲ್ಲೇ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ಕಾವಲಾಗಬೇಕು ಅಂದ್ರೆ ಅಗ್ನಿಯ ಮನಸ್ಸಿನಲ್ಲಿ ಇಡೀ ಕಾಡನ್ನ ಯಾವುದನ್ನು ಬಿಡದೆ, ಒಂದು ಮರದ ತೊಗಟೆಯನ್ನು ಕೂಡ ಬಿಡದೆ ಅಲ್ಲಿ ಪಕ್ಷಿ ಪ್ರಾಣಿಗಳ ಸಂಕುಲವನ್ನೆಲ್ಲ ನಾಶ ಮಾಡಬೇಕು ಅಂತ ಮಾಡಿದ್ದಾನೆ. ಇದು ನಮಗೆ ಸ್ವಲ್ಪ ಪುರಾಣದ ಒಂದು ಹಿನ್ನೆಲೆಯನ್ನು ತೆಗೆದು ಬಿಟ್ರೆ ಭೈರಪ್ಪನವರು ಪರ್ವದಲ್ಲಿ ಇದಕ್ಕೊಂದು ಸ್ವಲ್ಪ ಸುಮಾರಾಗಿ ಹೇಳಬಹುದಾದ ಸಮಂಜಸವಾದ ಕಾರಣವನ್ನು ಕೊಡ್ತಾರೆ. ಇಂದ್ರಪ್ರಸ್ಥ ಹಸ್ತಿನಾವತಿಯಷ್ಟು ದೊಡ್ಡ ನಗರ ಆಗಿರಲಿಲ್ಲ. ಇವ್ರ ರಾಜಧಾನಿ ಆದ್ಮೇಲೆ ಇವ್ರ ಕೀರ್ತಿ ಬೆಳೀತಾ ಇದೆ, ಅದರಿಂದ ನಗರ ಕೂಡ ಬೆಳಿಬೇಕಾಗಿದೆ. ಆ ನಗರ ಬೆಳೆಸುವ ಹಿನ್ನೆಲೆಯಲ್ಲಿ ಇವರು ಆ ಇಂದ್ರಪ್ರಸ್ಥಕ್ಕೆ ಸಮೀಪದಲ್ಲೇ ಇದ್ದಂತಹ ಖಾಂಡವನವನ್ನ ಪಾಂಡವರು ಕಡಿದು ಅದನ್ನ ವಾಸಯೋಗ್ಯವಾದ ನಗರ ಪ್ರದೇಶಕ್ಕೆ ಅನುಗುಣವಾದಂತಹ ಜಾಗ ಮಾಡಿಕೊಳ್ಬೇಕು. ಬೆಂಗಳೂರು ಸುತ್ತಮುತ್ತ ನಾವು ಹೇಗೆ ಹೈದರಾಬಾದ್, ಬೆಂಗಳೂರು, ಮದ್ರಾಸ್ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಕಾಡುಗಳು ಹೋಗ್ಬಿಟ್ಟಿವೆಯೋ, ಹಾಗೆ ಕಾಡನ್ನ ನಾಡಾಗಿ ಮಾಡುವ ಒಂದು ಪ್ರಯತ್ನದ ಫಲ ಅಂತ ಕಾಣುತ್ತೆ ಅನ್ನೋ ಮಾತನ್ನ ನಾವು ನಂಬಿಕೊಳ್ಬಹುದು. ಅಂತ ಒಂದು ಸಂದರ್ಭದಲ್ಲಿ ಅಗ್ನಿಯಲ್ಲಿ ಒಂದು ಚೂರು ಹೊರಗಡೆ ಹೋಗಬಾರದು ಅಂತ ಒಂದು ಷರತ್ತನ್ನು ಹಾಕಿದ್ದಾನೆ. ಹೈ ಸಮಗ್ರಾತಿಥ್ಯದಲ್ಲಿ
ನಿಮಗೆ ಸಮಸ್ತ ಪ್ರಾಣಿ ಸಹಿತ ಸುರೇಶನುದ್ಯಾನವನು ಕೊಟ್ಟೆನು ಬಾಣಧಾರೆಯಲಿ ಹೈ ಸಮಗ್ರಾತಿಥ್ಯದಲ್ಲಿ ನಿಮಗೆ ಸಮಸ್ತ ಪ್ರಾಣಿ ಸಹಿತ ಸುರೇಶನುದ್ಯಾನವನು ಕೊಟ್ಟೆನು ಬಾಣಧಾರೆಯಲಿ ಸುವಿಸ್ತಾರದಲ್ಲಿ ಕೊಂಬುದು ಭೀತಿ ಬೇಡೆಂದ ನಾವು ಯಾವುದಾದ್ರೂ ಸಮಾರಂಭಕ್ಕೆ ಹೋದ್ರೆ ಈಗಲೂ ಕೂಡ ಭಾರತೀಯರ ಮನೆಗಳಲ್ಲಿ ಊಟಕ್ಕೆ ಬಡಿಸಿದ ಮೇಲೆ ಸಾವಕಾಶವಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ನಿಧಾನವಾಗಿ ಮಾಡಬೇಕು ಊಟ ಅನ್ನೋದು ಯಾವಾಗಲೂ ಕೂಡ ತುತ್ತಿಗೆ 32 ಸಲ ಜಲ್ಲು ಮಿಲಾಯಿಸುವಷ್ಟು ಆರೋಗ್ಯ ಶಾಸ್ತ್ರದ ಪ್ರಥಮ ಪಾಠ ಅಂತ ಅಡಿಗರು ಯಾವುದನ್ನು ಹೇಳ್ತಾರೋ ಹಾಗೆ ನಿಧಾನವಾಗಿ ಮಾಡಬೇಕಾದ ಕ್ರಿಯೆ ಇದು. ನಮ್ಮಲ್ಲಿ ಈಗೆಲ್ಲ ಫಾಸ್ಟ್ ಫುಡ್ ಸೆಂಟರ್ ಶುರುವಾಗ್ಬಿಟ್ಟಿವೆ. ಹೋಟೆಲ್ಗಳಲ್ಲಿ ಫಾಸ್ಟ್ ಫುಡ್ ನೀವು ಅಲ್ಲಿ ಹೋದ ಕೂಡಲೇ ಬಿಲ್ ಕೊಟ್ಟ ಕೂಡಲೇ ಬಂದ್ಬಿಡುತ್ತೆ ಈ ಕಡೆ. ಅದನ್ನು ಗಬಗಬ ಅಂತ ಬ್ಯಾಗ್ ಹಾಕೊಂಡು ಹೊರಟು ಬಿಡ್ತಾರೆ. ಅದು ಅರಗೋದಿಲ್ಲ ಬೇಗ. ಯಾಕಂದ್ರೆ ನಾಲಿಗೆ ಹಲ್ಲು ಚೆನ್ನಾಗಿ ಅದನ್ನ ಉಜ್ಜಿದ ನಂತರ ಘರ್ಷಿಸಿದ ನಂತರ ಅದು ಅರಗಬೇಕು. ನಾವೇನ್ ಮತ್ತೆ ಮೆಲುಕು ಹಾಕೋದಿಲ್ವಲ್ಲ, ನೆನಪುಗಳನ್ನು ಬಿಟ್ಟು ಬೇರೆ ಆಹಾರವನ್ನ ದನಕರುಗಳಂತೆ ಮೆಲುಕು ಹಾಕೋದಿಲ್ವಲ್ಲ, ಅದನ್ನ ನಿಧಾನವಾಗಿ ತಿನ್ನಬೇಕು ಅಂತ. ಹಾಗೆ ಅಗ್ನಿದೇವ ಹೀಗೆ ತಿನ್ನು ಅಂತ ಇವ್ರು ಹೇಳ್ತಾ ಇದ್ದಾನೆ ಅರ್ಜುನ. ಹಾಯ್, ಒಳ್ಳೆ ಹೊಸ ಭಾಷೆ ಇದ್ದಾಗಿದ್ದು. ಸಮಗ್ರಾತಿಥ್ಯದಲ್ಲಿ ಊಟಕ್ಕೆ ಬಡಿಸೋರ ಹಾಗೆ ಎಲ್ಲ ಬಡಿಸಿದೀವಿ, ಕಾಡಿದೆ, ಪ್ರಾಣಿಗಳಿವೆ, ಎಲ್ಲವೂ ಇದೆ. ಸಮಗ್ರ ಆತಿಥ್ಯ ನಮ್ಮದು. ನಿಮಗೆ ಈ ಸಮಸ್ತ ಪ್ರಾಣಿ ಸಹಿತ ಎಲ್ಲ ಪ್ರಾಣಿಗಳಿದೆಯಲ್ಲ ಇದರೊಳಗಡೆ, ಅದರ ಸಮೇತ ಸುರೇಶನ ಉದ್ಯಾನವನು ಕೊಟ್ಟೆನು ಬಾಣಧಾರೆಯಲ್ಲಿ. ನನ್ನ ಬಾಣದ ಧಾರೆಯಿಂದ ಎಲ್ಲವನ್ನು ನಿನಗೆ ಕೊಟ್ಬಿಡ್ತಾ ಇದ್ದೀನಿ. ಹಿಂದೆ ಕೊನೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಬಡಿಸ್ಬಿಟ್ಟು ಎಲ್ಲರಿಗೂ ತಲುಪಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಮಾಡ್ತಾ ಇದ್ದೇನೆ ಅಯ್ಯ. ನೀ ಸಮಾಧಾನದಲ್ಲಿ ಆನಂದವಾಗಿ ಸುಪುರೋಡಾಶ ಅಂದ್ರೆ ಹೋಮದ ಹವಿಸ್ಸಿಗೆ ಪುರೋಡಾಶ ಅಂತ ಕರೀತಾರೆ. ಈ ಪುರೋಡಾಶ ಅನ್ನೋದು ಯಜ್ಞದಲ್ಲಿ ಉಪಯೋಗಿಸುವ ಒಂದು ಬಗೆಯ ಅಕ್ಕಿ ಅಥವಾ ಯಾವುದೇ ಧಾನ್ಯದ ಹಿಟ್ಟನ್ನ ಅದನ್ನ ಬೇಯಿಸಿದ್ದು, ಅದನ್ನ ಇಟ್ಟಿದ್ದೇನೆ. ಸುಪುರೋಡಾಶ ಇದೆ ಇದೆ ನೋಡಿ ಇಲ್ಲಿ. ಸಮಿರಾಜ್ಯ ಸಮಿತ್ತಿದೆ, ಆಜ್ಯ ತುಪ್ಪ ಇವೇನ್ ತಿಳ್ಕೋ. ಇದನ್ನ ಮಹಾವಿಸ್ತಾರದಲ್ಲಿ ಕೊಂಬುದು. ಊಟ ಮಾಡೋರು ಗಬಗಬನೆ ತಿನ್ನೋದಲ್ಲ. ಈಗಂತೂ ಮದುವೆ ಮನೆಗಳಲ್ಲಿ ಪಾಪ ಬಂದ್ ಬಂದ್ ಹೇಳ್ತಾರೆ, ನಿಧಾನ ತಡ ಆಗ್ಬಿಟ್ಟಿದೆ, ನಿಧಾನವಾಗಿ ಊಟ ಮಾಡಿ, ಸಾವಕಾಶವಾಗಿ ಮಾಡಿ, ಆದ್ರೆ ಎರಡನೇ ಪಾರ್ಟಿನವ್ರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎರಡನೇವ್ರು ಕಾಯ್ತಾ ಇದ್ದಾರೆ ನಿಧಾನವಾಗಿ ಮಾಡಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಆತುರದ ವೇಗದ ಆಹಾರವನ್ನು ಸರಿಯಾಗಿ ಅರಗಿಸಲಾಗದ ಜನಗಳಿಗೆ ಅಲ್ಲ ಇದು, ನಿಧಾನವಾಗಿ ಮಾಡಪ್ಪ ಅಂದ್ರೆ ಅತಿಥಿ ಸತ್ಕಾರದ ಒಂದು ಲೋಪರಹಿತವಾದ ವ್ಯವಸ್ಥೆಯನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಚೆನ್ನಾಗಿ ಊಟ ಮಾಡಬೇಕು, ನಿಧಾನವಾಗಿ ಮಾಡಬೇಕು, ಸಂತೃಪ್ತಿಯಿಂದ ಮಾಡಬೇಕು.